ಏನು ನರೇಂದ್ರ ಮೋದಿಯವರ ವಿಚಾರಣೆ ನೀವು ಕೇಳಿದ್ರಿಂದ ಹೇಳದೆ ಆದ್ರೆ ನರೇಂದ್ರ ಮೋದಿಯವರ ಕಾಲದಲ್ಲಿ ನಿರುದ್ಯೋಗದ ಸಮಸ್ಯೆ ಅಂತೆಲ್ಲ ಮಾತಾಡಿದ್ರೆ ಅಲ್ಲಿ ಏನು ಅಂಕಿ ಅಂಶ ಅಂತ ಏನಿಲ್ಲ. ನೀವು ಒಂದು ಸಾಹಿತ್ಯದ ಕಥೆಯ ಕವನಗಳನ್ನ ಬರೆದಾಗ ಹೆಂಗೆ ಭಾವನೆಗಳನ್ನು ಜೋಡಿಸ್ತಾ ಹೋಗ್ತಿರೋ ಹಾಗೆ ಭಾವನೆಗಳ ಆಧಾರದ ಮೇಲೆ ಬರೆದಿದ್ದಾರೆ. ಎಲ್ಲೂ ಕೂಡ ಅಂಕಿ ಅಂಶಗಳು ದಾಖಲೆಗಳು ಅಂತ ಏನೂ ಇಲ್ಲ. ಹಿಂಗಾಗಿ ನಂಗೆ ಅದು ನೋಡುವಾಗ ಅನ್ನಿಸ್ತು ಅಕ್ಷರಶಃ ಆ ಇಡೀ ಅಧ್ಯಾಯ ಅಂತೂ ಇಡೀ ಕೃತಿಯಲ್ಲಿ ಕೃತಿಯೇ ಬೋಗಸ್ ಆಗಿರುವಂಥದ್ದು. ಅದರಲ್ಲಿ ಇಡೀ ಅಧ್ಯಾಯ ಅಂತೂ ಏನಕ್ಕೂ ಲಾಯಕ್ಕಿಲ್ಲದ ಅಧ್ಯಾಯ ಅಂತ ನನಗೆ ಅನ್ಸುತ್ತೆ. ಅಲ್ಲ, ಇಲ್ಲಿ ಏಕಾಏಕಿ RSS ನ ಆಳ ಮತ್ತೆ ಅಗಲ ಅಂತ ಶೀರ್ಷಿಕೆ ಇಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರವನ್ನ ಉಲ್ಲೇಖ ಮಾಡೋದು ಅಥವಾ ನಾಗಪುರನ ಹೆಡ್ ಕ್ವಾರ್ಟರ್ಸ್ ಅಂತ ಕರೆಯುವಂತ ಅವಶ್ಯಕತೆ ಈ ಸಂದರ್ಭದಲ್ಲಿ ಇತ್ತ ಅಂತ ಅಲ್ಲ, ನನಗೆ ಅದನ್ನೇ ಹೇಳ್ತಿದ್ದೀನಲ್ಲ, ಆ ಇಡೀ ಕೃತಿಯಲ್ಲಿ ನಂಗೆ ಆ ಗೊಂದಲಗಳು ತುಂಬಾ ಕಾಣುತ್ತೆ. ಅವರು RSS ನ ಆಳ ಅಗಲ ನೋಡಬೇಕು ಅಂತ ಹೋದ್ರು, ನರೇಂದ್ರ ಮೋದಿ ಅವರ ಆಳ ಅಗಲ ನೋಡಬೇಕು ಅಂತ ಹೋದ್ರು, ಅಥವಾ ತಮ್ಮ ನಿಜವಾದ ಆಳ ಅಗಲ ಏನು ಅಂತ ಸಮಾಜಕ್ಕೆ ತೋರಿಸ್ಕೊಡೋ ಪ್ರಯತ್ನ ಮಾಡಿದ್ರು ಗೊತ್ತಾಗಲಿಲ್ಲ. ಹಿಂಗಾಗಿ ನನಗೆ ಆ ಇಡೀ ಪುಸ್ತಕವನ್ನು ಓದ್ಬೇಕಾದಾಗ ಇಡೀ ಪುಸ್ತಕದಲ್ಲಿ ಅವ್ರ ಇಬ್ಬರನ್ನೇ ಹೈಲೈಟ್ ಮಾಡಿರೋದು, ಒಂದು ನರೇಂದ್ರ ಮೋದಿಯವರನ್ನ, ಮತ್ತೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೇ ಸರಸಂಘ ಚಾಲಕರಾಗಿರುವಂತ ಮಾನನೀಯ ಗೋಳ್ವಲ್ಕರ್ನ, ಇವರಿಬ್ಬರನ್ನ ಹೈಲೈಟ್ ಮಾಡಿರೋದು. ಇನ್ಫ್ಯಾಕ್ಟ್ ನನ್ಗೆ ಬಹಳ ಮಜಾ ಅನ್ಸೋದು, ಯಾರು ಗಮನಿಸಲಿಲ್ಲ, ನೋಟ್ ಮಾಡಲಿಲ್ಲ ಇದುವರೆಗೂ, ಅವರನ್ನ ಸರಸಂಘ ಚಾಲಕರು ಅಂತ ಕರೀತಾರೆ. ಇವರು ಸರಸಂಚಾಲಕರು ಅಂತ ಬರೆದಿದ್ದಾರೆ. ಒಂದು RSS ನ ಆಳ ಮತ್ತು ಅಗಲ ಅಂತ ಬರೆಯುವಂತ ಒಬ್ಬ ವ್ಯಕ್ತಿ ಆ ಡೆಸಿಗ್ನೇಷನ್ ಕೊಡಬೇಕಾಗಿರುವಂತ ಹೆಸರೇನು ಅಂತಲೂ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಆಳ ಅಗಲಗಳ ಪರಿಚಯ ಆಗೋದಾದ್ರೂ ಹೆಂಗ್ ಸಾಧ್ಯ ಅನ್ನುವಂತ ಪ್ರಶ್ನೆ. ಅಂದ್ರೆ ಬೇಸಿಕ್ ಕ್ವೆಶನ್, ಇದೊಂದು ಬೇಸಿಕ್ ಪ್ರಶ್ನೆನ ಅವ್ರಿಗೆ ಕೇಳಬೇಕು. ನನಗನ್ಸುತ್ತೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಅವರು ಟೋಟಲಿ ಫೇಲ್ ಈ ವಿಚಾರದಲ್ಲಿ ಅಂತ ಅನ್ಸುತ್ತೆ.